ಓಂ ನಮೋ ಶ್ರೀ ರಾಘವೇಂದ್ರ ನಮಃ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಗುರುರಾಘವೇಂದ್ರಗೆ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಇವತ್ತು ನಮ್ಮ ಜೊತೆಯಲ್ಲಿ ಆಂಜನೇಯನ ಪರಮ ಭಕ್ತರಾದಂತಹ ಶ್ರೀ ಶ್ರೀಯುತ ಪ್ರಕಾಶ್ ಯಾಜಿ ಅವರು ನಮ್ಮುಂಡಿ ನಮ್ಮೊಂದಿಗಿದ್ದಾರೆ ಅವರು ನಮ್ಮ ಗುಳ್ಳೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾಲ್ಕಾರು ಮಾತುಗಳನ್ನ ಆಡೋಕ್ಕೆ ಅವರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾನು ಮೈಕ್ನ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸದ್ಭಕ್ತರಿಗೆ ನಮಸ್ಕಾರವನ್ನು ಹೇಳುತ್ತಾ ಶ್ರೀ ಆಂಜನೇಯ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ ಶ್ರೀ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಆತ್ಮೀಯ ಬಂಧುಗಳೇ ಇವತ್ತು ನಾವು ಗುಳ್ಳೇನಹಳ್ಳಿ ಎನ್ನುವ ಒಂದು ಹಾಸನ ತಾಲೂಕಲ್ಲಿ ತಾಲೂಕಿನಲ್ಲಿ ಇರುವಂತಹ ಒಂದು ಕುಗ್ಗ್ರಾಮದಲ್ಲಿ ನಾವು ಇವತ್ತು ಬಂದಿದ್ದೇವೆ ಸ್ವಾಮಿ ಸನ್ನಿಧಿಯಲ್ಲಿ ಕುಳಿತುಕೊಂಡು ಸ್ವಾಮಿಗೆ ಪೂಜೆಯನ್ನು ಮಾಡಿ ಅವನ ಆಶೀರ್ವಾದವನ್ನು ಬೇಡಿದ್ದೇವೆ ಈ ಗುಹೆ ಆಂಜನೇಯ ಸ್ವಾಮಿ ದೇವಸ್ಥಾನ ಗುಳ್ಳೇನಳ್ಳಿ ಸಾಕಷ್ಟು ಪ್ರಖ್ಯಾತವಾದಂತಹ ದೇವಸ್ಥಾನ ಗುಹೆಯಲ್ಲಿ ಶ್ರೀ ಆಂಜನೇಯನು ಉದ್ಭವವಾಗಿ ಇಲ್ಲಿ ಸುತ್ತಮುತ್ತಿನ ಹಳ್ಳಿಗಳಿಗೆ ಅವನು ಆಶೀರ್ವಾದವನ್ನು ಮಾಡ್ತಾ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡ್ತಾ ಬಂದಿದ್ದಾನೆ ಅಂತಹ ಆಂಜನೇಯ ದೇವಸ್ಥಾನದಲ್ಲಿ ನಾವು ಇವತ್ತು ಇವತ್ತಿನ ದಿನ ಕುಳಿತುಕೊಂಡಿದ್ದೇವೆ ಈ ಆಂಜನೇಯ ದೇವಸ್ಥಾನದ ವಿಶೇಷ ಏನು ಅಂತಂದರೆ ಹಿಂದೆ ಬಹಳ ಹಿಂದೆ ಮಧ್ವಾಚಾರ್ಯರು ಅವರ ಶಿಷ್ಯರಾದಂಥ ವ್ಯಾಸಾಚಾರ್ಯರು ಮೂಲಕ ಈ ಸುತ್ತಮುತ್ತಲು ಮೈಸೂರು ಸಂಸ್ಥಾನದಲ್ಲಿ ಸಾಕಷ್ಟು ಆಂಜನೇಯ ದೇವಸ್ಥಾನಗಳು ಬರಬೇಕು ಅವನ ಭಕ್ತರ ಅವನ ಅವನನ್ನು ಪೂಜಿಸಬೇಕು ಅವನ ಭಕ್ತ ಭಕ್ತರು ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ವ್ಯಾಸಾಚಾರ್ಯರು ಸಾಕಷ್ಟು ಒಂದು ಏಳ್ನೂರಕ್ಕಿಂತ ಹೆಚ್ಚು ಆಂಜನೇಯ ದೇವಸ್ಥಾನವನ್ನು ಈ ನಮ್ಮ ಹಳೇ ಮೈಸೂರು ಕೆಲವು ಗ್ರಾಮಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಈ ಗುಹೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಒಂದು ಇದು ಗುಹೆಯಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ಗುಹೆ ಆಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಮತ್ತು ಅಭಯ ಆಂಜನೇಯ ಸ್ವಾಮಿ ಅನ್ನೋ ಒಂದು ಹೆಸರಿನಿಂದನೂ ಇದು ಪ್ರಖ್ಯಾತವಾಗಿದೆ ಇದರ ಮಹಿಮೆ ಎಷ್ಟಿದೆ ಅಂತಂದರೆ ಸುತ್ತಮುತ್ತಲಿನ ಹೆಚ್ಚು ಕಡಿಮೆ ಒಂದು ನೂರು ಹಳ್ಳಿಯವರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರಿಂದ ಆಂಜನೇಯ ಎಷ್ಟು ಪ್ರಬುದ್ಧವಾಗಿದ್ದಾನೆ ಅಂತಂದರೆ ಅವನಿಂದ ಸಾಕಷ್ಟು ಜನ ಪ್ರೇರಿತರಾಗಿ ಒಳ್ಳೆ ಆಯುಷನ್ನು ಪಡೆದಿದ್ದಾರೆ ಒಳ್ಳೆಯ ಆರೋಗ್ಯವನ್ನು ಪಡೆದಿದ್ದಾರೆ ನಿಜವಾಗಲೂ ಬಹಳ ಪ್ರಶಾಂತವಾದ ಸ್ಥಳ ಇದು ಇಲ್ಲಿಗೆ ತಾವೆಲ್ಲರೂ ಇನ್ನೊಮ್ಮೆ ಯಾರ್ಯಾರು ಈ ಯೂಟ್ಯೂಬ್ನಲ್ಲಿ ತಾವು ಕೇಳಿಸ್ಕೊಳ್ತಾ ಇದ್ದೀರೋ ಒಮ್ಮೆ ಬಂದು ಈ ಆಂಜನೇಯ ಸ್ವಾಮಿ ದರ್ಶನ ಮಾಡಿದಾಗ ನಿಮಗೆ ಅನ್ನಿಸ್ತದೆ ಎಷ್ಟು ಪ್ರಶಾಂತವಾಗಿದೆ ಮತ್ತು ಅವನ ಶಕ್ತಿ ಎಷ್ಟಿದೆ ಅವನ ಮಹತ್ವ ಎಷ್ಟಿದೆ ಅನ್ನೋ ಎನ್ನುವ ಒಂದು ವಿಷಯ ನನಗಂತೂ ಬಹಳ ಪ್ರಭಾವಿತನಾಗಿದ್ದೇನೆ ನಾನಂತೂ ಇಲ್ಲಿ ಬಂದು ಒಂದೇ ಸತಿ ಬಂದಿದ್ದು ಆಮೇಲೆ ನನ್ನ ಹಾಸನದಲ್ಲಿ ಕೆಲವರು ಇದು ಇದರ ಪ್ರಭಾವವನ್ನು ಹೇಳಿದಾಗ ನನಗೂ ನಿಜವಾಗ್ಲೂ ಆಗಾಗ ಹೋಗಬೇಕು ಅನ್ನುವ ಒಂದು ಮನಸ್ಥಿತಿಗೆ ನಾನು ಬಂದಿದ್ದೇನೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ ಇಲ್ಲಿ ಸಾಕಷ್ಟು ಜನ ಬಂದರೆ ಅವರಿಗೆ ಒಂದು ಸೌಕರ್ಯವನ್ನು ಒದಗಿಸ್ಲಿಕ್ಕೋಸ್ಕರ ಕೆಲವೊಂದು ಕೆಲಸಗಳಾಗಿದೆ ಅದನ್ನೆಲ್ಲ ನೀವು ವೈಯಕ್ತಿಕವಾಗಿ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡಿ ನೋಡ್ಕೊಂಡು ಹೋದರೆ ಗೊತ್ತಾಗ್ತದೆ ಅಂತಹ ಪ್ರಶಾಂತವಾದ ಸ್ಥಳ ತಾವೆಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆಂಜನೇಯ ಎಲ್ಲರಿಗೂ ಆಯುಷ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಯಾಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಓಂ ನಮೋ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ಗುಳ್ಳೇನಳ್ಳಿ ಆಂಜನೇಯ ಸ್ವಾಮಿಯೇ ನಮಃ